ನಂಗೇನು ಫುಟ್ಬಾಲ್ ನಂಗೇನು ಫುಟ್ಬಾಲ್ ಲೋಕಸಭಾ ಆಗಲಿ ರಾಜ್ಯಸಭಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ. ಗಡ್ರಿ, ಈ ಲೋಕಸಭಾ ಇಲೆಕ್ಷನ್ ಸಮೀಪ ಬಂದಂಗೆ ಬಂದಂಗೆ ಒಟ್ಟ ತಮಗೆ ಏನು ಅನ್ಯಾಯ ಆಗೈತಿ, ಯಾರು ಮಾಡಿದರು, ಎಂತ ತಮಗೆ ಏನೇನು ಆಗೈತೆ ಅನ್ನೋದು ಎಲ್ಲರೂ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಬಿಂದಾಸ್ ಬಿಡೇ ಬಿಟ್ಟು ಅಂಥದ್ರೊಳಗನ ಮೀಸಿ ಮಾವಾಣು ಅಂತಾರೆ ಅವ್ರಿಗೆ. ಗ್ರಾಮ ಪಂಚಾಯತಿಯಿಂದ ದಿಲ್ಲಿ ಮಠ, ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಎಮ್ ಎಲ್ ಎ ಆಗಿ, ಎಮ್ ಎಲ್ ಸಿ ಆಗಿ, ಎಮ್ ಪಿ ಆಗಿ, ಎಲ್ಲ ಈ ದೇಶದ ಈ ಒಂದು ಆಡಳಿತ ಹೆಂಗೆ ನಡೆಸ್ಬೇಕಂತ ಅರ್ದು ಕುಡ್ದವ್ರು, ಕೆಲಸ ಹೆಂಗೆ ಮಾಡಿಸ್ಕೋಬೇಕಂತ ತಿಳಿದವ್ರು. ಅವ್ರಿಗೆ 2013 ಅವ್ರ ಮಂತ್ರಿನೂ ಆಗಿರ್ತಾರೆ ಪ್ರಕಾಶ್ ಹುಕ್ಕೇರಿ ಅವರು. ಆದರೆ ಅವ್ರಿಗೆ ಒತ್ತಾಯಪೂರ್ವಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ದಿಲ್ಲಿಗೆ ಕಳಿಸ್ತಾರೆ. ಒಟ್ಟಾರೆ ಅವರ ಜಿಲ್ಲಾ ಹಿಡಿತ ತಪ್ಪಿಸಿಬಿಟ್ಟಿದ್ದು ಇನ್ನೂ ಅವ್ರಿಗೆ ನೆನಪಿದ್ದಂಗೆ ಕಾಣ್ತೈತೆ. ಆ ಜಿಲ್ಲಾ ಹಿಡಿತ ತಪ್ಪಿದ ನಂತರ ಅವ್ರ ಮಗ ಎಮ್ ಎಲ್ ಎ ಆಗ್ತಾರೆ. ಆದರೆ ಕೆಲಸಗಾರ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕೆಲಸ ಮಾಡಬೇಕನ್ನೋ ಛಲ ಭಾಳ ಇರ್ತೈತೆ. ಮೊನ್ನೆ ಈಗ ಒಂದು 2 ಹಿಂದೆ ಶಿಕ್ಷಕರ ಕ್ಷೇತ್ರದಿಂದ ಮತ್ತೆ ಎಮ್ ಎಲ್ ಸಿ ಆಗ್ತಾರೆ BJP ಸರ್ಕಾರ ಇದ್ದಾಗ. ಆದ್ರೆ ಪತ್ರಕರ್ತರ ಮತ್ತೆ ನೀವು ಎಮ್ ಪಿ ಆಗ್ತೀರಿ ಅಂತ ಕೇಳಿದಾಗ ಅವರ ತಮ್ಮ ಹೊಟ್ಟೆಯಾಗಿಂದ ಮನುಷ್ಯನಾಗಿನ ಮಾತು, ನಾ ಏನು ಫುಟ್ಬಾಲ್ ಅಲ್ಲ ಒದ್ದು ಕೂಡದ, ನಾನು ದಿಲ್ಲಿಗೆ ಹೋಗಾಕ ಫುಟ್ಬಾಲ್ ಚೆಂಡಲ್ಲ ಅಂತ ಹೇಳ್ತಾರೆ. ಅವರ ಅಂತರಾಳದಿಂದ ಹೇಳಿದ್ದಾರೆ, ನಾ ಯಾರು ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಹೇಳಿದ್ರು ಕೇಳೋದಿಲ್ಲ, ನಾ ಶಿಕ್ಷಕರ ಕೆಲಸ ಮಾಡವ, ಶಿಕ್ಷಕರದ್ದನ್ನು ಎಲ್ಲ ಸಮಸ್ಯೆಗಳು ಪರಿಹರಿಸಿ ಇಲ್ಲೇ ಉಳಿತೇನಂತ ಅವ್ರ ಅಂತರಾಳದಿಂದ ಹೇಳಿದ್ದಾರೆ. ಆದ್ರೆ ಫುಟ್ಬಾಲ್ ಚೆಂಡಲ್ಲ ಅಂತಂದಿದ್ದಕ್ಕೆ ಅವತ್ತು ಯಾರು ಓದ್ರ ಅನ್ನೋದು ಎಕ್ಸ್ ಪ್ರಶ್ನೆ ಐತಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವ ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ರೀ ಭಾಗ್ರಲ್ಲ ಏಕ ಹಂಗೇನು ಫುಟ್ಬಾಲ್ ಅದ್ರೆ ಹಿಂಗ ಹಿಂಗ್ ಒದಿಯೋ ರೀತಿ ಇಲ್ಲಿ ಮತ್ತೆ ಅವರ ಕಾಂಗ್ರೆಸ್ ಪಕ್ಷದವನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧಾಗಿದ್ದಾರೆ, ಪಕ್ಷದವರು ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಾಗ ಅದಕ್ಕೆ ಅದೇ ನಿಮಗೆ ಬಹಳಷ್ಟು ಜನ ಜನ ಶಿಕ್ಷಕರು ಮತ್ತೆತ್ರದಿಂದ ಆಯ್ಕೆ ಆಗಿ ಹೋದಾಗ ಈಕೆನ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದ್ರೆ ಶಿಕ್ಷಕರು ಒಂದು ಒಳ್ಳೆ ಮನುಷ್ಯನಿಂದ ಒಂದು ಬೆಳಗಾವಿದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಿಗೆ ತಿಕ್ಕಿದ್ರು ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಿಗೆ ಸಿಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಿಗೆ ಈ ಸರಿ ಟಿಕೆಟ್ ಕೊಡಕು, ಕಡೆಯ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ರಿಂದ ಬೆಳಗಾವಿಗೆ ಕೊಡಬೇಕು. ಜನಪ್ರತಿನಿಧಿಗಳು ಯಾರೇ ನಿಲ್ಲಿಲ್ಲ ಅಂದ್ರೆ ನಾವು ಶಿಕ್ಷಕರ ವತಿಯಿಂದ ಒಬ್ರು ನಿಲ್ಲಬೇಕಂತೇಳಿ ನಿರ್ಣಯ ತಗೊಂಡಿದ್ರು. ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತದಿಂದ ನನಗೆ ಅವಕಾಶ ಮಾಡಿಕೊಟ್ಟು ಈಗ ನಾವು ಕೆಲಸ ಮಾಡ್ತಾ ಇದ್ದೆವು. ಇನ್ನೂ 5 ವರ್ಷ ಯಾವುದೇ ಪರಿಸ್ಥಿತಿಯಾಗ ನಾವು ಇನ್ನು ಶಿಕ್ಷಕ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದೇ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾ ಆಗಲಿ ರಾಜ್ಯಸಭಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ.